ವೀಕ್ಷಕರೇ, 2016ರಲ್ಲಿ ಕೇಂದ್ರ ಸರ್ಕಾರ 500 ಹಾಗೂ 2000 ನೋಟುಗಳನ್ನ ಹಠಾತ್ತನೆ ಬ್ಯಾನ್ ಮಾಡಿತ್ತು. ಇದರಿಂದ ಆಗ ಇಲ್ಲಿನ ಕೋಟ್ಯಾಂತರ ಜನರಿಗೆ ಕಷ್ಟ ಎದುರಾಗಿತ್ತು. ದಿನವಿಡೀ ಕ್ಯೂನಲ್ಲಿ ನಿಂತು ತಮ್ಮ ಬಳಿ ಇದ್ದಂತ ಹಳೆ ನೋಟುಗಳನ್ನ ಬ್ಯಾಂಕ್ಗಳಿಗೆ ವಾಪಸ್ ಕೊಟ್ಟು ಹೊಸ ನೋಟುಗಳನ್ನ ಪಡೆಯೋದಕ್ಕೆ ಜನ ಪಟ್ಟಂತ ಆ ಅವಸ್ಥೆ. ಅಷ್ಟಿಷ್ಟಲ್ಲ, ಆಗ ಜೇಬಲ್ಲಿ ಹಣ ಇದ್ರೂ ಕೂಡ ಏನು ಪ್ರಯೋಜನವಿಲ್ಲ ಎಂಬಂತ ಸ್ಥಿತಿ ಉಂಟಾಗಿತ್ತು. ಇದರಿಂದಾಗಿ ಎಲ್ಲರ ಗಮನವೂ ಕೂಡ ಆಗ ಕ್ಯಾಶ್ಲೆಸ್ ವ್ಯವಹಾರ ಹಾಗೂ ಆನ್ಲೈನ್ ವ್ಯವಹಾರಗಳ ಕಡೆಗೆ ಹೋಯಿತು. ಜನರ ಈ ಅಸಹಾಯಕ ಪರಿಸ್ಥಿತಿಯನ್ನೇ ಆಗ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಳ್ತು. ಅದೇ ಫೋನ್ಪೇ. ಹೌದು, 2015ರಲ್ಲಿ ಒಂದು ಪುಟ್ಟ ಸಂಸ್ಥೆಗೆ ಕಾಲಿಟ್ಟಂತ ಈ ಫೋನ್ಪೇ ತದನಂತರ ಕೆಲವು ಲಕ್ಷ ಕೋಟಿಗಳ ಪ್ರಮಾಣದಲ್ಲಿ ತಾನು ವ್ಯಾಲ್ಯೂಯೇಷನ್ ಅನ್ನು ಸಾಧಿಸಿದ್ದಾದರೂ ಹೇಗೆ, ಅದು ಇಷ್ಟು ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಬೆಳೆದದ ಹೇಗೆ? ಇವತ್ತು ಅದು ದಿನವೊಂದಕ್ಕೆ ಹಲವು ಕೋಟಿಗಳ ಟರ್ನ್ಓವರ್ ನಡೆಸುತ್ತೆ. 2022ರ ವರದಿಯ ಪ್ರಕಾರ ಇವತ್ತು ದೇಶಾದ್ಯಂತ ಅದರ ಸುಮಾರು 44 ಕೋಟಿಯಷ್ಟು ಬಳಕೆದಾರರಿದ್ದಾರೆ. ಇದರ ಅರ್ಥ ಫೋನ್ಪೇ ಬಳಿ ಸುಮಾರು 44 ಕೋಟಿ ಜನರ ಬ್ಯಾಂಕ್ ಡೀಟೇಲ್ಸ್ ಸಂಪೂರ್ಣವಾಗಿ ಅದರ ಬಳಿ ಇದೆ. ವಾಸ್ತವವಾಗಿ ಫೋನ್ಪೇಯ ಪೇರೆಂಟ್ ಸಂಸ್ಥೆಯಾದಂಥ ಫ್ಲಿಪ್ಕಾರ್ಟ್ ಅನ್ನ ಅಮೆರಿಕದ ಬೃಹತ್ ಸಂಸ್ಥೆಯಾದಂಥ ವಾಲ್ಮಾರ್ಟ್ ತಾನು ಖರೀದಿ ಮಾಡಿದೆ. ಈ ವ್ಯವಹಾರದ ಹಿಂದಿನ ಲಾಜಿಕ್ ಏನು ಹಾಗೂ ಇವತ್ತು ಡಿಜಿಟಲ್ ಮನಿ ಪ್ಲಾಟ್ಫಾರ್ಮ್ಗಳಾದಂಥ ಗೂಗಲ್ ಪೇ, ಪೇಟಿಎಂ ಮುಂತಾದವುಗಳನ್ನು ಕೂಡ ಹಿಂದಿಕ್ಕಿ ಫೋನ್ಪೇ ಎಂಬ ಸಣ್ಣ ಸ್ಟಾರ್ಟ್ಅಪ್ ಸಂಸ್ಥೆ ತಾನು ಬೃಹದಾಕಾರವಾಗಿ ಬೆಳೆದ ಹೇಗೆ, ಈ ರೀತಿ ಇದು ಬೆಳೆಯೋದಿಕ್ಕೆ ತಾನು ಅನುಸರಿಸಿದಂಥ ಬಿಸ್ನೆಸ್ ಮಾಡಲ್ ಹಾಗೂ ಸ್ಟ್ರಾಟಜಿ ಆದರೂ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಫೋನ್ಪೇ ಸ್ಮಾರ್ಟ್ಫೋನನ್ನು ಬಳಸುವಂಥ ಪ್ರತಿಯೊಬ್ಬರಿಗೂ ಈ ಒಂದು ಆ್ಯಪ್ನ ಪರಿಚಯ ಇದ್ದೇ ಇರುತ್ತೆ. ದಿನಬಳಕೆ ವಸ್ತುಗಳಿಂದ ಹಿಡಿದು ಗ್ಯಾಸ್ ಬಿಲ್ವರೆಗೂ, ಕರೆಂಟ್ ಬಿಲ್ನಿಂದ ಹಿಡಿದು ಇನ್ಶೂರೆನ್ಸ್ ಪೇವರೆಗೂ, ಪ್ರತಿಯೊಂದರ ಬಿಲ್ ಪೇಮೆಂಟ್ಗೂ ಕೂಡ ಇವತ್ತು ಹೆಚ್ಚಿನವರು ಬಳಸುವಂಥ ಆ್ಯಪ್ ಈ ಒಂದು ಫೋನ್ಪೇ. ಆದರೆ ಇದೆಲ್ಲ ಆರಂಭದಲ್ಲಿ ಶುರುವಾಗಿದೆ ಹೇಗೆ? 2015ರಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಮೀರ್ ನಿಗಮ್, ರಾಹುಲ್ ಚಾರಿ ಹಾಗೂ ಬುರ್ಜಿನ್ ಇಂಜಿನಿಯರ್ ಎಂಬ ಮೂವರು ಕೂಡ ಆಗ ತಮ್ಮ ತಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಶುರು ಮಾಡಿದಂಥ ಸಂಸ್ಥೆನೇ ಈ ಫೋನ್ಪೇ. 2016ರಲ್ಲಿ ಕೇಂದ್ರನೇ ಈ UPI ಪೇಮೆಂಟನ್ನು ಮೊದಲ ಬಾರಿಗೆ RBIನ ಒಪ್ಪಿಗೆಯ ಮೇರೆಗೆ ಜಾರಿಗೆ ತಂತು. ಹಾಗೂ UPI ಪೇಮೆಂಟ್ನ ಟ್ರಾನ್ಸಾಕ್ಷನ್ ಶುರು ಮಾಡಿದಂಥ ಭಾರತದ ಮೊದಲ ಸಂಸ್ಥೆನೇ ಈ ಫೋನ್ಪೇ. ಮುಂದೆ ಭವಿಷ್ಯದಲ್ಲಿ ಈ ಫೋನ್ಪೇ ಅದ್ಭುತವಾಗಿ ಹಾಗೂ ವೇಗವಾಗಿ ಬೆಳೆಯುತ್ತೆ ಅಂತ ಮೊದಲೇ ಊಹೆ ಮಾಡಿದಂತಹ ಫ್ಲಿಪ್ಕಾರ್ಟ್ ಇದನ್ನು ಆರಂಭದಲ್ಲಿ ಒಂದು ಸಣ್ಣ ಸ್ಟಾರ್ಟ್ಅಪ್ ಸಂಸ್ಥೆಯಾಗಿ ಲಾಂಚ್ ಮಾಡಿತು. ಇದು ಇನ್ನು ಚಿಕ್ಕ ಸ್ಟಾರ್ಟ್ಅಪ್ ಸಂಸ್ಥೆಯಾಗಿದ್ದರಿಂದ ಫ್ಲಿಪ್ಕಾರ್ಟ್ ಇದನ್ನು ಖರೀದಿ ಮಾಡಿ ಸುಮಾರು $2 billion ಅಂದರೆ ಭಾರತದ ಕರೆನ್ಸಿಯಲ್ಲಿ ಸುಮಾರು 16,000 ಕೋಟಿಗೂ ಹೆಚ್ಚಿನ ಹಣವನ್ನು ಇನ್ವೆಸ್ಟ್ ಮಾಡಿ ಇದನ್ನು ಬೇಕಾದ ಹಾಗೆ ಡೆವಲಪ್ ಮಾಡಿದ್ರು. ಯಾವುದೇ ಒಂದು ಸ್ಟಾರ್ಟ್ಅಪ್ ಸಂಸ್ಥೆ ಈ ರೀತಿ ವೇಗವಾಗಿ ತಮ್ಮ ಕಣ್ಮುಂದೆ ಬೆಳೆದಿದೆ ಅಂದರೆ ಅದನ್ನು ದೊಡ್ಡ ಸಂಸ್ಥೆಗಳು ಎಚ್ಚರಿಕೆಯಿಂದನೇ ಗಮನಿಸ್ತಲೇ ಇರ್ತವೆ. ಈ ಸಣ್ಣ ಸ್ಟಾರ್ಟ್ಅಪ್ ಸಂಸ್ಥೆ ಮುಂದೆ ದೊಡ್ಡದಾಗಿ ಬೆಳೆದು ತಮಗೆ ಟಕ್ಕರ್ ಕೊಡಬಹುದು ಅಂತ ಅವರು ಯೋಚಿಸ್ತಿರ್ತಾರೆ. ಖಂಡಿತ ಈ ಸಂಸ್ಥೆ ಮುಂದೆ ಎಲ್ಲವನ್ನೂ ಕೂಡ ದಾಟಿ ಬೆಳೆಯುತ್ತೆ ಅಂತ ಅಂದಾಜು ಮಾಡಿದಂಥ ಫ್ಲಿಪ್ಕಾರ್ಟ್ ಇದನ್ನು ಆರಂಭದಲ್ಲಿನೇ ಖರೀದಿ ಮಾಡಿ ತನ್ನ ಸಂಸ್ಥೆ ಜೊತೆ ವಿಲೀನಗೊಳಿಸ್ತು. ಇದನ್ನೆಲ್ಲ ಇಲ್ಲಿ ನಿಮಗೆ ಯಾಕೆ ಹೇಳಬೇಕಾಯಿತು ಅಂದರೆ, ಈಗ ಅಮೆಜಾನ್ ತರಹದ ಬೃಹತ್ MNC ಸಂಸ್ಥೆಗೂ ಟಫ್ ಸ್ಪರ್ಧೆಯನ್ನು ನೀಡುತ್ತಿರುವಂಥ ಫ್ಲಿಪ್ಕಾರ್ಟ್ನ ಮಾಲೀಕರಾದಂಥ ಸಚಿನ್ ಬನ್ಸಾಲ್ ಹಾಗೂ ಬಿನ್ನಿ ಬನ್ಸಾಲ್ ಈ ಇಬ್ಬರು ಕೂಡ ಈ ಮುನ್ನ ಅಮೆಜಾನ್ನಲ್ಲಿಯೇ ಕೆಲಸದಲ್ಲಿದ್ದವರು. ಆ ಬಳಿಕ ಅವರು ಅಲ್ಲಿ ಕೆಲಸ ಬಿಟ್ಟು ಅದೇ ತರಹದ ಸಂಸ್ಥೆಯಾದಂಥ ಫ್ಲಿಪ್ಕಾರ್ಟ್ ಎಂಬ ದೇಶೀಯ ಸಂಸ್ಥೆಯನ್ನು ಇಲ್ಲಿ ಶುರು ಮಾಡಿದ್ರು. ಆದರೆ ಮುಂದೆ ಫ್ಲಿಪ್ಕಾರ್ಟನ್ನು ವಾಲ್ಮಾರ್ಟ್ ಖರೀದಿ ಮಾಡಿತು. ಇಲ್ಲಿ ಫ್ಲಿಪ್ಕಾರ್ಟ್ ವಾಲ್ಮಾರ್ಟ್ಗಳು ಮಾತ್ರವಲ್ಲದೆ ಫೋನ್ಪೇ ಕೂಡ ಮುಂದೆ ತನಗೆ ಎದುರಾದಂಥ ಎಷ್ಟೋ ಹೊಸ ಸಂಸ್ಥೆಗಳನ್ನ ತಾನೇ ಖರೀದಿಯನ್ನು ಮಾಡಿತು. ನಾವೆಲ್ಲರೂ ಅಥವಾ ನಮ್ಮಲ್ಲಿ ಹೆಚ್ಚಿನವರು ಫೋನ್ಪೇಯನ್ನು ಬಳಸ್ತೇವೆ. ಅದು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಕೂಡ ನೇರವಾಗಿ ರವಾನೆ ಮಾಡುತ್ತೆ. ಆದರೆ ಇದರಿಂದ ಅದಕ್ಕೆ ಸಿಗುವ ಲಾಭ ಏನು ಅಂತ ನೀವು ಕೇಳಬಹುದು. ಅಸಲಿಗೆ ಇದರ ನಿಜವಾದ ಕೆಲಸ ಇದಲ್ಲ. ಇದು ತನ್ನೆಲ್ಲ ಪೇಮೆಂಟ್ಗಳನ್ನು ಕೂಡ ಕಮಿಷನ್ ರಹಿತವಾಗಿ ಉಚಿತವಾಗಿ ಕೆಲಸ ಮಾಡೋದಕ್ಕೆ ಮುಖ್ಯ ಕಾರಣ ಕಸ್ಟಮರ್ಗಳನ್ನು ಸ್ವಾಧೀನಪಡಿಸಿಕೊಳ್ಳೋದು. ಅಂದರೆ ಹೆಚ್ಚೆಚ್ಚು ಗ್ರಾಹಕರನ್ನು ತನ್ನ ಕಡೆ ಸೆಳೆಯುವ ಸಲುವಾಗಿಯೇ ಫೋನ್ಪೇ ತನ್ನೆಲ್ಲ ಪೇಮೆಂಟ್ಗಳನ್ನು ಕೂಡ ಫ್ರೀಯಾಗಿಯೇ ಮಾಡ್ತಾ ಇತ್ತು. ಇದರ ನಿಜವಾದ ಬಿಸ್ನೆಸ್ ಮಾಡಲ್ ಬೇರೆಯೇ ಇದೆ. ಅದರಲ್ಲಿ ಮೊದಲನೇದು ಕಮಿಷನ್ಗಳು. ಅಂದರೆ ನೀವು ಇದರ ಮೂಲಕ ಮಾಡುವಂಥ ಕೆಲವು ಪೇಮೆಂಟ್ಗಳಿಗೆ ಇದಕ್ಕೆ ಅವುಗಳಿಂದ ಕಮಿಷನ್ ಸಿಗುತ್ತೆ. ಉದಾಹರಣೆಗೆ ಮೊಬೈಲ್ ಬಿಲ್, ಗ್ಯಾಸ್ ಹಾಗೂ ವಿದ್ಯುತ್ ಬಿಲ್ ಪೇಮೆಂಟ್ಗಳು. ಈ ಪೇಮೆಂಟ್ಗಳಿಗೆ ಇವರಿಗೆ ಕಮಿಷನ್ ಕೊಡೋದು ನಾವಲ್ಲ, ಬದಲಿಗೆ ಆ ಸರ್ವಿಸ್ ಪ್ರೊವೈಡರ್ಗಳು. ಅಂದರೆ ಈಗ ನೀವು ನಿಮ್ಮ ವಿದ್ಯುತ್ ಬಿಲ್ಲನ್ನು ಇದರ ಮೂಲಕ ಕಟ್ಟಿದ್ರೆ ಬೆಸ್ಕಾಂ ಸಂಸ್ಥೆಯಿಂದ ಒಂದಷ್ಟು ನಿಗದಿತ ಕಮಿಷನ್ ಇದಕ್ಕೆ ಸಿಗುತ್ತೆ. ಇನ್ನು ಎರಡನೇದು POS ಮಷಿನ್. ಇತ್ತೀಚೆಗೆ ನೀವು ಗಮನಿಸಿದರೆ ಪೇಟಿಎಂ ಸೌಂಡ್ ಬಾಕ್ಸ್ನ ಮೂಲಕ ಪೇಟಿಎಂ ಈಗಾಗಲೇ ಕೆಲವಾರು ಕೋಟಿಗಳ ಟರ್ನ್ಓವರ್ ಸಾಧಿಸ್ತಿದೆ. ಇನ್ನು ಫೋನ್ಪೇ ಕೂಡ ಇದೇ ತರಹದ ಸೌಂಡ್ ಡಿವೈಸ್ ಒಂದನ್ನು ಈಗ ಲಾಂಚ್ ಮಾಡಿದೆ, ಅದೇ POS ಮಷಿನ್. ಇದು ನೋಡೋದಕ್ಕೆ ಕ್ಯಾಲ್ಕುಲೇಟರ್ ಥರ ಇದ್ರೂ ಕೂಡ ಇದರಲ್ಲಿ ಹೆಚ್ಚುವರಿಯಾಗಿ ಒಂದು ಪೇಮೆಂಟ್ ಆಪ್ಷನ್ ಇದೆ. ಆ ಒಂದು ಆಪನ್ನು ಬಳಸಿ ಯಾವುದೇ ಗ್ರಾಹಕರು ತಮ್ಮ ಪೇಮೆಂಟನ್ನು ಇದರಲ್ಲಿ ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಚಿಕ್ಕ ಚಿಕ್ಕ ರೀಟೇಲ್ ಅಂಗಡಿಗಳ ಮಾಲೀಕರು ಇತ್ತೀಚೆಗೆ ಹೆಚ್ಚೆಚ್ಚು ಈ POS ಮಷಿನ್ಗಳನ್ನ ಖರೀದಿ ಮಾಡ್ತಿದ್ದಾರೆ. ಇದರಿಂದಲೂ ಕೂಡ ಫೋನ್ಪೇ ಆದಾಯ ಹರಿದು ಬರ್ತಿದೆ. ಇನ್ನು ಮೂರನೆಯದು ಇನ್ಶೂರೆನ್ಸ್. ಫೋನ್ಪೇ ಇದೀಗ ಅದರದೇ ಆದಂತಹ ಇನ್ಶೂರೆನ್ಸ್ ಬಿಸ್ನೆಸ್ ಶುರು ಮಾಡಿದೆ. ನಮ್ಮಲ್ಲಿ ಈಗ ಅನೇಕರು ಅವರವರ ಇನ್ಶೂರೆನ್ಸ್ ಪೇ ಮಾಡೋದಕ್ಕೆ ಈಗ ಹೆಚ್ಚೆಚ್ಚು ಫೋನ್ಪೇ ಬಳಸ್ತಾರೆ.
ನಾವು ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲೇನೋ ನಮ್ಮ ಎಲ್ಲ ಫೈನಾನ್ಷಿಯಲ್ ಡೇಟಾವನ್ನು ಕೂಡ ಇದಕ್ಕೆ ಕೊಟ್ಟಿರ್ತೀವಿ. ಹೀಗಾಗಿ ಇದಕ್ಕೆ ತನ್ನ ಗ್ರಾಹಕರು ಏನನ್ನು ಖರೀದಿ ಮಾಡ್ತಾರೆ, ಅವರ ಶಾಪಿಂಗ್ ಅಭಿರುಚಿ ಏನು ಅನ್ನೋದು ಅದಕ್ಕೆ ತಿಳಿತಾ ಹೋಗುತ್ತೆ. ಅದಕ್ಕೆ ತಕ್ಕ ಹಾಗೆ ಅದು ತನ್ನ ಸೇವೆಯನ್ನು ಅಪ್ಡೇಟ್ ಮಾಡಿ ಒದಗಿಸುತ್ತೆ. ಈ ರೀತಿಯಾಗಿಯೇ ಅದು ಈ ಇನ್ಶೂರೆನ್ಸ್ ಆಯ್ಕೆಯನ್ನು ಕೂಡ ಇದರಲ್ಲಿ ಸೇರಿಸಿದೆ. ಇನ್ನು ನಾಲ್ಕನೇದು ಪ್ರೊಸೆಸಿಂಗ್ ಫೀಸ್. ಉದಾಹರಣೆಗೆ ಮೊಬೈಲ್ ರೀಚಾರ್ಜ್ ವೇಳೆಯಲ್ಲಿ ಇದು ಪ್ರತಿ ರೀಚಾರ್ಜ್ಗೂ 2 ರೂಪಾಯಿ ಅಥವಾ 1 ರೂಪಾಯಿಯನ್ನು ಚಾರ್ಜ್ ಮಾಡುತ್ತೆ. ಇದನ್ನು ರೀಚಾರ್ಜ್ ಮಾಡುವ ವೇಳೆ ನೀವು ಗಮನಿಸಿರಬಹುದು, ಇಂಥ ಸ್ಟಾರ್ಟ್ಅಪ್ ಕಂಪನಿಗಳು ಮೊದಮೊದಲು ಗ್ರಾಹಕರಿಗೆ ಎಲ್ಲವನ್ನೂ ಕೂಡ ಉಚಿತವಾಗಿಯೇ ಕೊಡ್ತವೆ. ಆದರೆ ಅದು ದೊಡ್ಡದಾಗಿ ಬೆಳೆದ್ಮೇಲೆ ಅವರು ಪ್ರತಿಯೊಂದಕ್ಕೂ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವತ್ತು ಅಂತಹ ಆನ್ಲೈನ್ UPI ಸೇವೆಗಳಲ್ಲಿ ಪ್ರಧಾನವಾಗಿ 5 ಸಂಸ್ಥೆಗಳು ಮುಂಚೂಣಿಯಲ್ಲಿವೆ. ಅವು ಫೋನ್ಪೇ, ಗೂಗಲ್ ಪೇ, ಭಾರತ್ ಪೇ, ಪೇಟಿಎಂ ಹಾಗೂ ಅಮೆಜಾನ್ ಪೇ. ಆದರೂ ಕೂಡ ಭಾರತದ ಸುಮಾರು 50% ಶೇರ್ ಫೋನ್ಪೇ ಸಂಸ್ಥೆಯ ವಶದಲ್ಲಿದೆ. ಭಾರತದಲ್ಲಿ ಸುಮಾರು 80 ಕೋಟಿಯಷ್ಟು ಜನ ಈ UPI ಸೇವೆಯನ್ನು ಬಳಸ್ತಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಅಂದರೆ ಅದು 40 ಕೋಟಿಯಷ್ಟಾಗುತ್ತೆ. ಈಗ ಇಷ್ಟು ಜನ 2 ರೂಪಾಯಿ ಹೆಚ್ಚಿಗೆ ಹೋದರೂ ಕೂಡ ಚಿಂತೆ ಇಲ್ಲ ಅಂತ ಮೊಬೈಲ್ ರೀಚಾರ್ಜನ್ನು ಫೋನ್ಪೇಯಿಂದನೇ ಮಾಡ್ತಾರೆ. ಈ ಫೋನ್ಪೇಗೆ ಕೇವಲ ತನ್ನ ರೀಚಾರ್ಜ್ ಒಂದರಿಂದನೇ ಎಷ್ಟು ಹಣ ಬರುತ್ತೆ ಅಂತ ನೀವೇ ಅಂದಾಜು ಮಾಡಿ. ಅಂದರೆ ಅದು ಹೆಚ್ಚು ಕಮ್ಮಿ ಬರೀ ರೀಚಾರ್ಜ್ ಒಂದರಿಂದನೇ ಸುಮಾರು 80 ಕೋಟಿ ರೂಪಾಯಿ ಅದರ ಅಕೌಂಟ್ಗೆ ಸೇರುತ್ತೆ. ಇಷ್ಟಕ್ಕೂ ಈ ಒಂದು ಸಣ್ಣ ಸ್ಟಾರ್ಟ್ಅಪ್ ಕಂಪ್ನಿ ಇಷ್ಟೊಂದು ಜನ ಗ್ರಾಹಕರನ್ನು ಸಂಪಾದಿಸಿದ್ದಾದರೂ ಹೇಗೆ? ವೀಕ್ಷಕರೇ, ನಿಮಗೆಲ್ಲ 2020 ಕೊರೋನಾದ ಸಂಕಷ್ಟದ ಸಂದರ್ಭ ಹೇಗಿತ್ತು ಅಂತ ಗೊತ್ತೇ ಇದೆ. ಈ ಸಮಯದಲ್ಲಿ ನೋಟು ನಾಣ್ಯಗಳನ್ನ ಮುಟ್ಟಿ ಸ್ವೀಕಾರ ಮಾಡಿದ್ರು ಕೂಡ ಅದರಿಂದ ಕೊರೋನಾ ಇನ್ಫೆಕ್ಷನ್ ಹರಡುತ್ತೆ ಎಂಬ ಸುದ್ದಿಗಳು ಸಾಕಷ್ಟು ಕಡೆ ಹರಿದಾಡಿದ್ವು. ಆಗ ಮೊದಲೇ ಭಯದಿಂದ ತತ್ತರಿಸಿ ಹೋಗಿದ್ದಂಥ ಜನ ಈ ಒಂದು ವಿಷಯ ನಿಜನ ಅಥವಾ ಸುಳ್ಳಾಂತನೂ ಕೂಡ ಆಲೋಚನೆ ಮಾಡದೆ ಡಿಜಿಟಲ್ ಪೇಮೆಂಟ್ ಕಡೆ ವಾಲಿದ್ರು. ಹೀಗೆ ಶುರುವಾದಂಥ ಡಿಜಿಟಲ್ ಪೇಮೆಂಟ್ಗೆ ದಿನೇ ದಿನೇ ಅವರು ಹತ್ತಿರ ಆಗ್ತಾ ಹೋದರು, ಹಾಗೂ ಇದೇ ಅವರಿಗೆ ಹೆಚ್ಚು ಸೇಫ್ ಹಾಗೂ ಸುಲಭದ ದಾರಿಯಾಯಿತು. ಪ್ರಸ್ತುತ ಇದೀಗ 84 ಲಕ್ಷ ಕೋಟಿಗೂ ಹೆಚ್ಚಿನ ಟ್ರಾನ್ಸಾಕ್ಷನ್ಗಳು ಈ ಮೂಲಕನೇ ನಡೀತಿವೆ. ಬೃಹತ್ ಸ್ಟಾರ್ಟ್ಅಪ್ ಆದಂಥ ಫೋನ್ಪೇ ಒಂದೇ ಇಷ್ಟೆಲ್ಲ ವ್ಯವಹಾರವನ್ನು ನಡೆಸುತ್ತೆ. ಆದರೆ ಗೂಗಲ್ ಪೇ ಹಾಗಲ್ಲ. ಇದು ವಿಶ್ವದ ಬೃಹದಾಕಾರದ ಬ್ರಾಂಡ್ ಆದಂಥ ಗೂಗಲ್ನಿಂದ ಲಾಂಚ್ ಆದಂಥ UPI ಸೇವೆ. ಇಷ್ಟೆಲ್ಲ ಹಿನ್ನೆಲೆ ಇರುವಂಥ ಗೂಗಲ್ ಪೇ ಯಾಕಾಗಿ ತಾನು ಫೋನ್ಪೇಗಿಂತ ಹಿಂದೆ ಉಳಿತು ಅಂತ ಕೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಅದರ ಬ್ರ್ಯಾಂಡ್ ವ್ಯಾಲ್ಯೂ. ಆದರೆ ಗೂಗಲ್ಗಿಂತ ಫೋನ್ಪೇ ಏನು ದೊಡ್ಡ ಬ್ರ್ಯಾಂಡ್ ಅಲ್ವಲ್ಲ ಅಂತ ನೀವು ಕೇಳಬಹುದು. ಹೌದು, ಫೋನ್ಪೇ ಗೂಗಲ್ಗಿಂತ ಬ್ರ್ಯಾಂಡ್ ವಿಶ್ವವಾಗಿ ದೊಡ್ಡ ಸಂಸ್ಥೆಯಲ್ಲ. ಆದರೆ ಇಲ್ಲಿ ಗೂಗಲ್ ಪೇ ತಾನು ಮಾಡಿದಂಥ ದೊಡ್ಡ ಎಡವಟ್ಟು ಏನಂದರೆ ಅದು ಗೂಗಲ್ ಪೇ ಅಂತ ಹೆಸರಿಡುವ ಮುನ್ನ ಇಟ್ಕೊಂಡಿದ್ದ ಹೆಸರಿಂಗ್ ಗೊತ್ತಾ? ಅದು ತೇಜ್. ಆಗ ಈ ಹೆಸರು ನೋಡಿದಂಥ ಅನೇಕರು ಇದಕ್ಕೂ ಗೂಗಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಭಾರತದೇ ಆದಂಥ ಫೋನ್ಪೇ ಕಡೆ ಮುಖ ಮಾಡಿದ್ರು. ಈ ಫೋನ್ಪೇಯನ್ನು ಹಿಂದಿಕ್ಕಿ ತಾನು ಮುಂದೆ ಬರೋದಕ್ಕೆ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಸಮಯದಲ್ಲಿ ತನ್ನ ಗ್ರಾಹಕರಿಗೆ ಸ್ಕ್ರಾಚ್ ಕಾರ್ಡ್, ರಿವಾರ್ಡ್ಸ್ ಹಾಗೂ ರೆಫ್ರೆನ್ಸ್ ಹೀಗೆ ಇಂತಹ ಅನೇಕ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ಕೊಡ್ತಾ ಹೋದರೂ ಕೂಡ ಅದು ಫೋನ್ಪೇಯನ್ನು ಈ ಒಂದು ವಿಷಯವಾಗಿ ಹಿಂದಿಕ್ಕೋದಕ್ಕೆ ಸಾಧ್ಯವಾಗಲಿಲ್ಲ. ಏಕೆಂದರೆ ಈ ಹೊತ್ತಿಗಾಗಲೇ ಜನ ಫೋನ್ಪೇಗೆ ಹೆಚ್ಚು ಅಡ್ಜಸ್ಟ್ ಆಗಿ ಹೋಗಿದ್ರು. ಇನ್ನು ಇದಕ್ಕಿರುವಂಥ ಇನ್ನೊಂದು ಕಾರಣ ಅಂದರೆ ಇದು Tier 2 ಹಾಗೂ Tier 3 ಸೀಟ್ಗಳನ್ನೇ ತಾನು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತು. ಅಂದರೆ ಇದು ಬಡ ಹಾಗೂ ಮಧ್ಯಮ ವರ್ಗದ ಜನ ಹೆಚ್ಚು ಎಲ್ಲೆಲ್ಲಿ ವಾಸ ಮಾಡ್ತಾರೋ ಅಲ್ಲೆಲ್ಲ ತನ್ನ ಬಿಸ್ನೆಸ್ಸನ್ನು ಹೊರಚಾಚಿತು. ಅಂಥ ಸಣ್ಣ ಹಳ್ಳಿಗಳಲ್ಲೂ ಕೂಡ ಇದು ಹೆಚ್ಚು ಪ್ರಸಿದ್ಧಿ ಪಡೆಯಲು ಕಾರಣ ಇದು ಇತರ UPI ಸೇವೆಗಳಾದಂಥ Paytm ಹಾಗೂ ಗೂಗಲ್ ಪೇ ಹಾಗೂ ಇತರ ಆಪ್ಗಳಿಗಿಂತಲೂ ಬಳಸೋದಕ್ಕೆ ಹೆಚ್ಚು ಸುಲಭ ಹಾಗೂ ಸೇಫ್ ಆಗಿದ್ದದ್ದು ಕಾರಣ. ಹೀಗಾಗಿ ಇವತ್ತು ಚಿಕ್ಕ ಚಿಕ್ಕ ಊರುಗಳಲ್ಲಿ ವಾಸ ಮಾಡೋರು ಕೂಡ ಇದನ್ನು ಯಾವುದೇ ಗೊಂದಲ ಅಥವಾ ಅನುಮಾನ ಇರದ ರೀತಿಯಲ್ಲಿ ಬಳಸುವ ಹಾಗೆ ಇದನ್ನು ಡಿಸೈನ್ ಮಾಡಲಾಗಿದೆ. ಭಾರತದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಜನರ ಸಂಖ್ಯೆ ಇತರರಿಗಿಂತಲೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿದೆ. ಈಗ ಯಾರೇ ಆಗಲಿ ಇವರನ್ನು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಅನುಕೂಲವಾಗುವಂಥ ಯಾವುದೇ ಬಿಸ್ನೆಸ್ ಡಿಸೈನ್ ಮಾಡಿ ಲಾಂಚ್ ಮಾಡಿದ್ರೆ ಅದು ನಿಶ್ಚಿತವಾಗಿ ಯಶಸ್ಸನ್ನು ಕಾಣುತ್ತೆ ಅನ್ನೋದಕ್ಕೆ ಈ ಫೋನ್ಪೇ ಏಳಿಗೆನೆ ಸಾಕ್ಷಿ. ಇಷ್ಟಕ್ಕೂ ಈ ಫೋನ್ಪೇ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಲ್ಲ, ಇದು ಒಂದು ಸರ್ವಿಸ್ ಬೇಸ್ಡ್ ಸಂಸ್ಥೆ. ಈ ಕಂಪನಿಯ ಒಟ್ಟಾರೆ ವ್ಯಾಲ್ಯೂಯೇಷನ್ 1000 ಕೋಟಿಯ ಲೆಕ್ಕದಲ್ಲಿದೆ. ಇದಕ್ಕೆ ಕಾರಣ ಈ ಸಂಸ್ಥೆಗಳು ಇಲ್ಲಿರುವ ಯೂಸರ್ ಬೇಸ್ ಹಾಗೂ ಇದರ ಮಾರ್ಕೆಟಿಂಗ್ ಶೇರ್. ಹಿಂದೊಮ್ಮೆ ಕೇವಲ ಬ್ಯಾಂಕ್ ಟು ಬ್ಯಾಂಕ್ ಮಾತ್ರ ಹಣ ವರ್ಗಾವಣೆ ಮಾಡುವಂತೆ ಇದನ್ನು ಡಿಸೈನ್ ಮಾಡಲಾಗಿತ್ತು. ಅಂದರೆ ಇವತ್ತು ಇದರಲ್ಲಿ ಎಲ್ಲ ವಿಧದ ರೀಚಾರ್ಜ್ಗಳು, ಫುಡ್ ಆರ್ಡರ್ಸ್ಗಳು, ಟಿಕೆಟ್ ಬುಕಿಂಗ್ಸ್, ಬಿಲ್ ಪೇಮೆಂಟ್ಸ್, ಇನ್ಶೂರೆನ್ಸ್, ಗೋಲ್ಡ್, ಮ್ಯೂಚುವಲ್ ಫಂಡ್ಸ್ ಇಂಥ ಅನೇಕ ಫೀಚರ್ಗಳು ಇದರಲ್ಲಿವೆ. 2018 ಫ್ಲಿಪ್ಕಾರ್ಟ್ ಹಾಗೂ ಫೋನ್ಪೇ ಇವೆರಡನ್ನು ಕೂಡ ಅಮೆರಿಕದ ಸಂಸ್ಥೆಯಾದಂಥ ವಾಲ್ಮಾರ್ಟ್ ಖರೀದಿ ಮಾಡಿದೆ. ವಾಲ್ಮಾರ್ಟ್ ಇತ್ತೀಚೆಗೆ ಫೋನ್ಪೇಯಲ್ಲಿ ಬಹುತೇಕ 200 ಮಿಲಿಯನ್ನಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಅಂದರೆ ಇಲ್ಲಿ ಈ ಫೋನ್ಪೇ ಕೇವಲ ತನ್ನ UPI ಸೇವೆ ಮೂಲಕ ಮಾತ್ರವಲ್ಲದೆ ಇತರ ಡೈಮೆನ್ಷನ್ನ ಮೂಲಕನೂ ಕೂಡ ತನ್ನ ಬಿಸ್ನೆಸ್ ಚಾಚುವತ್ತ ಗಮನವನ್ನು ಹರಿಸಿರೋದು ನಾವಿಲ್ಲಿ ಗಮನಿಸಬಹುದು. ವೀಕ್ಷಕರಿ, ಇಲ್ಲಿ ಬಿಸ್ನೆಸ್ ಯಾವುದೇ ಇರಲಿ, ನಾವು ಯಾರಿಗೆ ಅದನ್ನು ಮಾರ್ತಿದ್ದೇವೆ ಅನ್ನೋದು ಬಹಳ ಮುಖ್ಯ. ಇದನ್ನೇ ಫೋನ್ಪೇ ಇವತ್ತು ಅನುಸರಿಸಿದ್ದು. ಇದಿಷ್ಟು ಫೋನ್ಪೇ ಹಾಗೂ ಅದರ ಏಳಿಗೆ ಕುರಿತಾಗಿ ನಾವು ತಿಳಿಯಬೇಕಾದಂಥ ಒಂದಷ್ಟು ಸಂಗತಿಗಳು. ನೀವು ಈ ಸಂಸ್ಥೆ ಬಗ್ಗೆ ಹಾಗೂ ಇದರ ಗ್ರಾಹಕರಾಗಿದ್ದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.